ಈಗಾಗಲೇ ರಸ್ತೆಯನ್ನು ನಾನು ಮತ್ತು ಕೆ ಜಿ ಗೋಪಿನವರು ಎರಡು ಜನ ಸೇರಿ ಇನ್ಸ್ಪೆಕ್ಷನ್ ಮಾಡೋದು ಕೆಲಸ ಮಾಡಿದ್ದೇವೆ. ಕೆಲಸದಲ್ಲಿ ಸಣ್ಣ ಮಟ್ಟದ ನ್ಯೂನತೆಗಳಿವೆ, ಅಂತ ಏನೋ ತೊಂದರೆ ಅಲ್ಲ. ಈಗಾಗಲೇ ಇಂಜಿನಿಯರ್ಸ್ ಕರೆದು ಸೈಡ್ ಡ್ರೈನೇಜು ಮತ್ತು ಅದರ ಜೊತೆಗೆ ಆ ನೀರು ಏನೋ ಹರಿತದೆ ಅದನ್ನು ಬ್ಲಾಕ್ ಮಾಡಿ ಬೇರೆ ಸೈಡಿಗೆ ಹರಿಯುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಅದರಿಂದ ಆ ಕೆಲಸವನ್ನು ತ್ವರಿತವಾಗಿ ಮಾಡಬೇಕಾಗಿದೆ. ಅದನ್ನು ತ್ವರಿತವಾಗಿ ಮಾಡಿದಾಗ ಕೃಷಿವಂತದ್ದು ನಿಲ್ಲುವ ಅವಕಾಶಗಳಿವೆ. ಅದ್ರ ಜೊತೆಗೆ ಕೂಡ ಮೊದಲು ಸ್ಯಾಂಡ್ ಬೆಳೆದು ಇಡುವಾಗಲೂ ಕೂಡ ನಾವು ಆಗಲೇ ಹೇಳಿದ್ರು ವೀಟ್ಮೆಂಟ್ ವಾಲ್ ಹಾಕ್ಬೇಕು ಅಂತ ಹೇಳಿದ್ರು, ಪ್ರೊಟೆಕ್ಷನ್ ವಾಲ್ ಹಾಕಬೇಕು ಅಂತ ಹೇಳಿದವು. ಆ ಪ್ರೊಟೆಕ್ಷನ್ ವಾಲ್ ಹಾಕ್ತಿಲ್ಲ, ಹಾಗಾಗಿ ಅದು ಜಾರ್ತಾ ಇದೆ. ಅದನ್ನು ಇಮಿಡಿಯೇಟ್ ಕೂಡ ಈಗ ಪ್ರೊಟೆಕ್ಷನ್ ವಾಲನ್ನು ಹಾಕಲಿಕ್ಕೆ ಈ ಮಳೆಗಾಲದಲ್ಲಿ ಆಗೋದಿಲ್ಲ, ಆದರೆ ಮುಂದಿನ ಸಂದರ್ಭದಲ್ಲಿ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಅದರ ಜೊತೆಗೆ ಈಗಾಗಲೇ ಸಿಂಗಲ್ ಡ್ರೈನನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದೆ.